ಆಯಿತು ನೋಡಿ, ಅವರಷ್ಟು ಬುದ್ಧಿವಂತರಲ್ಲ ನಾನು, ಅವರು ಬುದ್ಧಿವಂತರು. ನಾನು ನಮ್ಮ ಜಿಲ್ಲೆ ನಮ್ಮ ಮಣ್ಣಿನ ಒಬ್ಬ ಅಭ್ಯರ್ಥಿನ ಹಾಕ್ತೀವಿ ಅಂತ ಹೇಳಿದ್ದೀವಿ. ಅವರು ಅದಕ್ಕೆ ಎಕ್ಸ್ಪ್ಲನೇಷನ್ನು ಏನು ಕೊಡ್ತಾರೆ ಕೊಡಲಿ, ಅದಕ್ಕೇನು ನನಗೇನು ಬೇಜಾರಿಲ್ಲ. ಅವರೊಬ್ಬರು ಸಂಸದರಾಗಿದ್ದಾರೆ, ಈಗ ರಾಷ್ಟ್ರೀಯ ಪಕ್ಷದಲ್ಲಿ ಟಿಕೆಟ್ಗೆ ಫೈಟ್ ಮಾಡ್ತಾ ಇದ್ದಾರೆ. ಸೊ ಒಳ್ಳೇದಾಗಲಿ. ಸರ್ ನಾಟಿ ಪಾರ್ಲಿಮೆಂಟ್ಗೆ ಸೂಟ್ ಆಗಲ್ಲ. ಆಯಿತು ಬಿಡು, ಈಗ ಇದು ಯಾರ್ಯಾರು ಯಾವ್ಯಾವ ಸೂಟ್ ಆಗ್ತಾರೆ ಇಲ್ಲ ಅನ್ನೋದನ್ನ ಡಿಸೈಡ್ ಮಾಡೋರು ಈ ಜಿಲ್ಲೆ ಜನ. ನಾನು ಸುಮಲತಾರೋ ಅಥವಾ ಕುಮಾರಸ್ವಾಮಿನೋ ಯಾರ್ದಾರ ಒಬ್ಬರ ಹೆಸರು ಬರೆದ್ಬಿಟ್ಟು ಕ್ಯಾಂಡಿಡೇಟ್ ಅಂತ ಘೋಷಣೆ ಮಾಡೋವಂಥ ಕಾಲ ಅಲ್ಲ. ಇದು ಪ್ರಜಾಪ್ರಭುತ್ವ. ಈ ಜಿಲ್ಲೆ 8 ಕ್ಷೇತ್ರದ ಜನ ತೀರ್ಮಾನ ಮಾಡಬೇಕು. ಅವರು ಅವ್ರ ಅಭಿಪ್ರಾಯನ ಹೇಳಿದ್ದಾರೆ, ನಮ್ಮ ಅಭಿಪ್ರಾಯ ನಾವು ಹೇಳ್ತೀವಿ.